हेलो ये हेलो मक्कल साला इधर है ना तू सर जन्म के ऐ सर बिजी या इडा ले यार नहीं ना ಸರ್ ಮಂಜುನಾಥ್ ಅಂತ ಅಂದ ನಾನು ಐ ಎಂ ಅದು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋ ಸ್ಟಾಫ್. ಒಂದು ಸಮಸ್ಯೆ ಅನ್ಲಿಕ್ಕೆ ನನಗೆ ಮದುವೆ ಫಿಕ್ಸ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ ನಾನು ಫೋನ್ ಮಾಡಿದ್ದೆ ಸರ್ ನಿಮಗೆ. ಈಗ ನನಗೆ 34 ವಯಸ್ಸು. ಸರ್ ಕೇಳಿಸ್ತಾ ಇದೆಯಾ? ಅದಕ್ಕೆ ನಾನು ನಂಗೆ ಏನಂತ ಗೊತ್ತಾಗ್ತಾ ಸರ್. ಮದುವೆ ಫಿಕ್ಸ್ ಆಗುತ್ತೆ, ಹುಡುಗಿ ಒಪ್ಕೊಳ್ತಾಳೆ, ಮನೇನವ್ರು ಒಪ್ಕೊಳ್ಳೋದಿಲ್ಲ. ನಂದು ಸಮಸ್ಯೆ ಏನು ಅನ್ನೋದು ನಂಗೆ ಅರ್ಥ ನಿನ್ ಆಗ್ತಾ ಸಮಸ್ಯೆ ಇಲ್ಲ ಏನ್ ಗೊತ್ತೇನೋ, ಸರ್. ಇವಾಗ ಅಹೋರಾತ್ರನಿಗೆ ನೀನ್ ಫೋನ್ ಮಾಡಿದೆ, ಹೌದ್ ಸರ್, ಅಹೋರಾತ್ರ ಬಿಜಿ ಇದ್ದ, ನಿನ್ ಫೋನ್ ಎತ್ತಲಿಲ್ಲ. ಹೌದ್ ಸರ್, ನೀನು ಪಾಪಿಷ್ಟ ಸರ್ ಮತ್ ಮತ್ತೆ ಫೋನ್ ಮಾಡಿದೆ. ಮಾಡಿದ್ದೆ ಸರ್ ನಾನು ಇವತ್ತು. ಅರ್ಥ ಆಯ್ತಾ? ಹೌದ್ ಸರ್. ಆವಾಗ ಅಹೋರಾತ್ರನಿಗೆ ನಿನ್ ಮೇಲೆ ಬೇಸರ ಬಂತು. ಓ ಸಾರಿ ಸರ್. ಬೇಸರ ಬಂದು ಓಕೆ ಸರ್. ಇವನೇನ್ ಇವನು ಇವಂದೇ ಸ್ವಾರ್ಥ, ಇವಂದು ಹೌದ್ ಇನ್ನೊಬ್ರು ಸರ್. ಫೀಲಿಂಗ್ಸ್ ತಿಳ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡ. ಎಸ್ ಸರ್. ಹಂಗೆ ನೀನ್ ಮದ್ವೆ ಆದಾಗ, ಮದ್ವೆ ಸೆಟ್ಲ್ ಆಗತ್ತೆ, ನಿನ್ನ ಫೋನ್ ಕಾಟಕ್ಕೆ ಆ ಹುಡುಗಿ ಈ ಹುಡುಗ ಬೇಡ ಅಂತ ಹೇಳ್ಬಿಡ್ತಾಳೆ. ಸರಿ ಸರ್. ಮಾನ ಮರ್ಯಾದೆ ಏನು ಇಲ್ಲದೆ ಇರುವಂತ ನಾಚಿಕೆ ಗೆಟ್ಟವನು ನಿನಗೆ ಕ್ಯಾನ್ಸಲ್ ಆಗದೆ ಇರತ್ತೇನೋ, ಅಸಹ್ಯದವನೇ. ನೀನ್ ರಾತ್ರಿ ಹಗಲು ಮಾಡಿರ್ತೀಯ ಫೋನು, ಅದಕ್ಕೆ ತಲೆ ಕೆಟ್ಟು ಆ ಹುಡುಗಿ ಇವನ್ ಸವಾಸನೆ ಬೇಡಪ್ಪ, ಇವನು ಸರಿ ಇಲ್ಲ, ತಲೆ ಕೆಟ್ಟವನು ಅಂತ ಕ್ಯಾನ್ಸಲ್ ಮಾಡಿರ್ತಾಳೆ. ಸರ್ ಏ ಸಾರಿ ಸರ್. ಸಭ್ಯತೆ ಇರ್ಬೇಕು. ಒಬ್ಬ ಸರ್ ಸಾರಿ ಸರ್, ಪ್ರತಿಯೊಬ್ಬರಿಗೂ ಒಂದ್ ಒಂದು ಮಾತು. ಹೋರಾ ಇರುತ್ತೋ, ಜನರಲ್ ನಾಲೆಡ್ಜ್ ಇದೆ, ಜನರಲ್ ನಾಲೆಡ್ಜ್. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಪ್ರೈವಸಿ ಇರುತ್ತೆ. ಅದೇ ಸರ್ ಸಾರಿ ಸರ್, ಒಂದ್ ಇನ್ನೊಬ್ಬರ ಮಾತು. ಪ್ರೈವಸಿಗೆ ಕೈ ಹಾಕದವನು ನೀನು. ಆ ಹುಡುಗಿಗೆ ಬಿಗಿನಿಂಗ್ ಅಲ್ಲೇ ಗೊತ್ತಾಗಿ ಸೇಫ್ ಆಗ್ಬಿಟ್ಟಿದ್ದಾಳೆ. ಓ, ಸರ್ ಇವನಿಗೆ ಫೀಲಿಂಗ್ಸ್ ಇಲ್ಲ, ಇವನು ಸ್ವಾರ್ಥಿ, ಇವಂದೇ ಇವನು ನೋಡ್ಕೋತಾನೆ, ಇನ್ನೊಬ್ಬರದ್ದು ಫೀಲಿಂಗ್ ಇಲ್ಲ ಇವನಿಗೆ ಅಂತೇಳಿ ಅವಳಿಗೆ ಸೇಫ್ ಆಗ್ಬಿಟ್ಟಿದ್ದಾಳೆ ಅಷ್ಟೇ. ಸಾರಿ ಸರ್, ಒಂದ್ ಮಾತು ಏನ ಒಂದು ಮಾತು ಹೇಳ್ತೇನೆ ಹೇಳು. ಹೇಳ್ತೇನೆ ಹೇಳ್ತೇನೆ ಸರ್. ನಿನ್ನ ಕ್ಯಾರೆಕ್ಟರ್ ಇಲ್ಲಿ ಕೇಳಿ ಸರ್, ನೋಡು. ಇಲ್ಲಿ ಕೇಳಿ ಸರ್. ನಾನು ಹುಡುಗಿಗೆ ಯಾವತ್ತು ನನ್ನ ಕಡೆಯಿಂದ ಔಟ್ ಗೋಯಿಂಗ್ ಕಾಲ್ ಇಲ್ಲ ಸರ್. ಯಾವ್ದೇ ಹುಡುಗಿಗಾದ್ರೂ ನನ್ನ ಕಡೆಯಿಂದ ಇಲ್ಲ ಇಲ್ಲ ಸರ್. ನಾನು ಹಗಲಿ ರಾತ್ರಿ ಆಗ್ಲಿ ಯಾವ್ದೇ ಟೈಮಿಗೂ ನಾನು ಹುಡುಗಿ ಮದುವೆ ಫಿಕ್ಸ್ ಆಗ್ಲಿ ಆಗದೆ ಇರ್ಲಿ ನನ್ನ ಕಡೆಯಿಂದ ಔಟ್ ಗೋಯಿಂಗ್ ಕಾಲ್ ನಾನು ಯಾರಿಗೂ ಮಾಡಲ್ಲ ಸರ್. ಕಡಿಮೆ ನನಗ್ಯಾಕೆ ಮಾಡಿದೆ ಕತ್ತೆ? ನಾನು ನಿಮಗೆ ಅಂತಂದ್ರೆ ಒಪಿನಿಯನ್ ಕೇಳಿಕೆ ನಾ ಫೇಸ್ಬುಕ್ ಅಲ್ಲಿ ನೋಡಿ ನೋಡಿ ಆದ್ರೂ ನೋಡಿ. ಒಂದ್ ಸಲ ಮಾಡದೆ ಇಡ್ಲಿಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀಯ ಅಂದ್ರೆ ನೀನ್ ಎಂತ ಅವನು ಸುಳ್ಳ, ನೀನು ಸುಳ್ಳ. ನಾನು ಸುಳ್ಳೋ ದುಷ್ಟವೋ ನಂಗೆ ಗೊತ್ತಿಲ್ಲ ಸರ್. ಬಟ್ ನಾನು ಬೆಳೆದು ಬಂದ ರೀತಿಗೆ ನಾನು ಯಾರಿಗೂ ದ್ರೋಹ ಬಗ್ದಿಲ್ಲ, ಯಾರಿಗೂ ವಂಚನೆ ಮೋಸ ಯಾವ್ದೇ ತರ ನಾನು ಇಲ್ಲ ಸರ್. ಪ್ರತಿಯೊಬ್ರು ಹಂಗೆ ಹೇಳ್ತಾರೆ. ಹೇಳೋರು ನೀನು ಹೇಳ್ತಾ ಇರ್ತಾರೆ ಸರ್. ಜೈಲ್ಗೆ ಹೋಗೋ ಸರ್. ಪ್ರತಿ ಕೈದಿಯೂ ಹೇಳ್ತಾನೆ ಇದು, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಅದು ಹೇಳ್ತಾರೆ ಸರ್. ಬಟ್ ನಾನು ಆತ್ಮ ಸಾಕ್ಷಿವಾಗಿ ನಾನು ಸ್ಪಷ್ಟವಾಗಿ ಉತ್ತರ ಆತ್ಮ ಕೊಡ್ತೇನೆ. ಇಲ್ದೇ ಇರೋರೇನೋ, ಪ್ರೇತಾತ್ಮ ಸಾಕ್ಷಿನ ಅವ್ರು ಹೇಳೋದು. ಅದೇ ಸರ್. ಏನೇ ನಾನು ಅದೊಂದು ಉದ್ದೇಶಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ. ಯಾಕೆ ನಂದು ಏನು ತಪ್ಪಿದೆ ಮೂಲತಃ? ಇನ್ನೂ ಒಂದ್ ಹೇಳ್ದೆ ನೀನು, ನಾನು ಹಗಲು ರಾತ್ರಿ ಮದುವೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿಗೆ ಫೋನೇ ಮಾಡ್ಲಿಲ್ಲ ಅಂತ. ಮಾಡಿಲ್ಲ ಸರ್. ಅದಕ್ಕೆ ಬಿಟ್ಟಿದ್ದಾಳೆ ಅವಳು, ಇವನ್ ಫೋನೇ ಮಾಡೋದಿಲ್ಲಲ್ಲ ಅಯ್ಯೋ ದೇವ್ರೆ ಅಂತ ಅವನು ಅಂತ ಬಿಟ್ಟಿದ್ದಾಳೆ. ಹಾಗೇನಿಲ್ಲ ಅಂದ್ರೆ ಸರ್. ಯಾವುದೇ ಒಂದು ಎಕ್ಸ್ಟ್ರೀಮಿಟಿ ಒಳ್ಳೇದಲ್ಲ. ಇವನೆಂತ ಗಂಡು, ಇವನು ಎಂಗೇಜ್ಮೆಂಟ್ ಅಲ್ಲಾದ್ರೂ ಒಂದು ಫೋನ್ ಮಾಡ್ಲಿಲ್ವಲ್ಲ ಅಂತ ಬೇಡ ಅನ್ಬಿಟ್ಟಿದ್ದಾಳೆ ಅವಳಿಗೆ. ಸರ್ ಅದು ಹೇಗೆ ಅಂತ ಗೊತ್ತಿಲ್ಲ. ಯಾಕೆ ನಾವು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋದು ಸರ್. ನಾನು ಕೂಡ ಅವ್ರಿಗೆ ಫ್ರೀ ಇರೋ ಟೈಮಿಗೆ ನಮಗೆ ಫ್ರೀ ಇರೋದಿಲ್ಲ, ನಮಗೆ ಫ್ರೀ ಇರೋ ಟೈಮಿಗೆ ಅವ್ರಿಗೆ. ಮದ್ವೆ ಏನಕ್ಕೋ ನೀನು ಜನಸೇವೆ ಮಾಡ್ಕೊಂತ ಇರೋದೇ ನಮ್ದು ಉತ್ತಮ ಜನಸೇವೆ ಅಂತ. ಮಾಡ್ಕೊಂಡಿದ್ ಬಿಡು, ಮದ್ವೆ ಯಾಕೆ ನಿಂಗೆ? ಅಷ್ಟು ಸರ್ ನೀವು ಒಪಿನಿಯನ್ ಹೇಗೆ ಕೊಡ್ತೀರಿ? ನಾನು ಹಾಗೆ ನನಗ್ಯಾಕೋ ಫೋನ್ ಮಾಡಿದೆ ಸರ್. ನಾ ಫೋನ್ ಮಾಡಿದ ಉದ್ದೇಶ ಇಷ್ಟೇ. ನಂಗೆ ಏನಾದ್ರು ಸರ್ಪ ದೋಷ ಏನಾದ್ರು ಇದೆಯಾ? ಇಡ ಫೋನ್. ಸರ್ಪಗಳೇ ಭಯ ಬೀಳುತ್ತೆ ನಿನ್ ಕಂಡ್ರೆ. ನಿನ್ ಸರ್ಪದ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಕೋ, ಸರ್ಪ ಕೂಡ ನಿನ್ ಬಿಟ್ಬಿಡುತ್ತೆ, ಕಚ್ಚೋದು ಇಲ್ಲ. ಸರ್ ನಿಜ ಹೇಳ್ಬೇಕಂದ್ರೆ ಒಪ್ಕೊಳ್ತೀರಿ ಸರ್ ಅಲ್ಲಿ ಈ ಮಾತಿಗೆ? ಯಾಕೆ ಒಪ್ಕೋತೀಯೋ? ಹಾವಿಲಿ ಎಡೆ ನಾ ತುಳಿದೆ, ಹಾವು ಕೂಡ ನನ್ಗೆ ಏನು ಮಾಡಿಲ್ಲ ಸರ್ ಅದಕ್ಕೆ. ಅದಕ್ಕೆ ಅರ್ಥ ಮಾಡ್ಕೋ, ಸರ್ ನಿನ್ನ ಕ್ಯಾರೆಕ್ಟರ್ ಬದಲಿಸ್ಕೋ.
ಎಸ್ ಸರ್ ಯಾರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋದ್ ಕಲ್ತ್ಕೋ. ಓಕೆ ಸರ್. ಎಂಗೇಜ್ಮೆಂಟ್ ಆದ ಹುಡುಗಿ ನನ್ನ ಹುಡುಗ ನನ್ನ ಇಷ್ಟ ಪಡಬೇಕು ಅಂತ ಆಸೆ ಪಡುತ್ತೆ, ಹೌದು ಸರ್. ಅದಕ್ಕೆ ಒಂದ್ಸಲ ಫೋನ್ ಮಾಡಿಲ್ಲ ಅಂದ್ರೆ ನೀನೆಂತ ಗಂಡ್ಸು. ಅದು ಸರಿ ಸರ್. ಹೋಗ್ಲಿ, ಸತಾಯಿಸಿದ್ರೆ ಅದು ತಲೆನೋವೆ ಹೆಣ್ಣಿಗೆ, ಫೋನ್ ಮಾಡದಿದ್ರು ತಲೆನೋವೆ. ಎಸ್ ಸರ್. ಇವೆಲ್ಲ ಕಲ್ತ್ಕೋ. ಯಾಕೋ ಒಬ್ಬ ಪ್ರಿಯಾಗ ನಂಬರ್ ಸಿಕ್ಕಿದನೆ ಅಂತ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿದ್ದು ತಪ್ಪು. ನೀನು ಹಾಸ್ಪಿಟಲ್ ಸೇವೆನಂತೆ ಏನ ಸಂಬಳ ತಗೊಳಲ್ವಾ, ಸೇವೆ ಯಾಕೆ ಮಾಡ್ತೀಯ ನೀನು? ಸೇವೆ ಅಂದ್ರೆ ಏನ್ ಗೊತ್ತೇನೋ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗಾಗಿ ದುಡಿಯೋದು ಸೇವೆ ಅಂತಾರೆ. ನೀನು ಸಂಬಳ ತಗೊಂಡ್ ಕೆಲಸ ಮಾಡೋ ಸೇವೆ ಅಂತೀಯನೋ ನೀನು? ನಾನೇನು ತಪ್ಪೇ ಮಾಡಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ತಪ್ಪಿದೆಯಲ್ಲ ಇಲ್ಲೇನೋ. ಇಲ್ಲ, ಹೆಂಗೋ ಸೇವೆ ಅಂದೆ, ನೀನ್ ಮಾಡ್ತಾರ ವೃತ್ತಿನ? ನಾ ವೃತ್ತಿ ಸೇವೆ ಅಂತಂದೆ ಸರ್. ನಮ್ದಿಲ್ಲಿ ಟ್ರೀಟ್ಮೆಂಟ್ ಫ್ರೀ ಅಂತ ಕೊಟ್ಟಿದ್ದಾರೆ ಸರ್ ಪೇಷಂಟ್ಗೆ. ನೀನ್ ಸಂಬಳ ತಗೊಳ್ಳಲ್ವೇನ ಪಾಪಿಷ್ಟ? ಸರ್ ಸಂಬಳ ತಗೋತಾ ಇದ್ದೀನಿ, ಬಟ್ ಪೇಷಂಟ್ ಗಳು ಫ್ರೀ ಸವಲತ್ತಿಗೆ ನಾವು ಎಷ್ಟು ಕೊಡ್ಬೇಕಂತಂದ್ ಇದು ಮಾಡ್ತಾ ಇರುವಾಗ ನಂಗೆ ಯಾವುದೇ ತರ ಇಲ್ಲಮ್ಮ. ಗೌರ್ಮೆಂಟ್ ನಾಚಿಕೆ ಗೆಟ್ಟವನೇ. ಹಾ ಸರ್. ಅವ್ರು ಕೊಡ್ಬೇಕು ಅಂದ್ರೆ ನಿನ್ ಬೇಡ ಅನ್ನೋದು ನಿನ್ ಜವಾಬ್ದಾರಿ. ಅದು ಅದೇ ಸರ್, ನಾ ಬೇಡ ಅಂತ ಮೆಹರ್ಬಾನಿ ಅನ್ಕೊಂಡಿದ್ಯ ನೀನು? ತಗೊಂಡ್ರೆ ಒಳಗ ಹೋಗ್ತೀಯ ಅಷ್ಟೇ. ನೀನು ನಾ ತಗೊಳ್ದೆ ಸರ್, ನಂಗೆ ಅದು ಅಗತ್ಯ ಇಲ್ಲ ಸರ್. ಆದ್ರೆ ನೀನ್ ಸೇವೆ ಮಾಡ್ತಿಲ್ಲ, ಸಂಬಳ ತಗೊಂಡ್ ಕೆಲಸ ಮಾಡ್ತಿದ್ಯಾ. ಅದು ಹೌದು ಸರ್. ಮತ್ತೆ ಇಷ್ಟರಲ್ಲೇ ನಿನ್ ಗುಣ ಗೊತ್ತಾಗತ್ತೆ? ಆದ್ರೂ ಇವತ್ತಿಂದ ಬದಲಾಗು ಸರ್. ಆಡಿಯೋ ಫೇಸ್ಬುಕ್ ಅಲ್ಲಿ ಬರುತ್ತೆ ಸರ್, ಬರ್ಲಿ, ತೊಂದ್ರೆ ಇಲ್ಲ, ನಂಗೆ ಬೇಜಾರ್ ಇಲ್ಲ. ಬಟ್ ನಂಗೆ ನೆಕ್ಸ್ಟ್ ಫಿಕ್ಸ್ ಆಗೋ ಹುಡುಗಿ ಫೈನಲ್ ಆಗತ್ತೆ ನಿಂದು. ನೆಕ್ಸ್ಟ್ ಫಿಕ್ಸ್ ಆಗೋ ಹುಡುಗಿ. ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋ. ಜವಾಬ್ದಾರಿ ನಾನು ಮಧ್ಯ ಮಾತಾಡ್ಬಿಡ ಕತ್ತೆ. ನೀವೆಲ್ಲ ಸೆಲ್ಫಿಶ್ಗಳು, ನೀವೆಲ್ಲ ಸ್ವಾರ್ಥಿಗಳು. ಹುಡುಗಿ ಇನ್ನ ಮಾತಾಡ್ಬಿಟ್ರೆ ತಲೆ ಮೇಲೆ ಕೂತ್ಕೋತಾಳೆ ಅಂತ ಹೇಳಿ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ನೋಡ್ತೀರಿ. ಅದಕ್ಕೆ ನಿಮ್ಗೆ ಹೆಣ್ಣು ಇಷ್ಟಪಡಲ್ಲ. ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟಷ್ಟು ಇಷ್ಟಪಡ್ತಾಳೆ ಅನ್ನೋದು ತಿಳ್ಕೋ. ಪ್ರೀತಿ ಕೊಟ್ಟಷ್ಟು ಇಷ್ಟಪಡ್ತಾಳೆ ಅನ್ನೋದು ತಿಳ್ಕೋ. ವಿಷ್ಣು ಲಕ್ಷ್ಮಿಯನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೆ ಕಾಲ್ ಹತ್ತುತ್ತಾ ಇರೋದು ಲಕ್ಷ್ಮಿ. ಕಾಲ್ ಹತ್ರ ಕಾಲ್ ಹೊತ್ತು ಅಂದ್ರೆ ಕಾಲಲ್ಲಿ ಒದಿತಾರೆ. ನೀವೆಲ್ಲ ಕಾಲ್ ಹೊತ್ತು ಅನ್ನೋ ಜಾಯಮಾನದವರು. ಆದ್ರಿಂದ ಹೆಣ್ಣನ್ನ ಗೌರವಿಸಿದಷ್ಟು ಸುಖ ಸಿಗತ್ತೆ ನಿಮ್ಗೆ. ಹೆಣ್ಣನ್ನ ಅಧೀನ ಮಾಡ್ಕೊಳಕ್ ಹೋದ್ರೆ ಇವಾಗ ಆಗ್ತಾ ಇದೆಯಲ್ಲ, ಪದವಿಗಳೇ ಕಳ್ಕೊತಾರೆ ಜನ. ಗ್ಯಾರಂಟಿ ಸರ್. ಅರ್ಥ ಮಾಡ್ಕೋ. ಇಡೋ ಫೋನ್ ಸರ್. ನಿನ್ನೊಳಗಿರೋ ಕಹಿನ, ನಿನ್ನೊಳಗಿರೋ ಕಲ್ಮಶನ ತೆಗಿಯೋ ಫಸ್ಟ್ ಸರ್. ನನ್ನ ಹತ್ರ ಕಲ್ಮಶ ಅನ್ಲಿಕ್ಕೆ ಪಾಪಿಷ್ಟ, ಸಂಬಳ ತಗೊಂಡ್ ಕೆಲಸ ಮಾಡಿ ಸೇವೆ ಅಂತ ಹೇಳ್ಕೊಳ್ಳೋದಕ್ಕಿಂತ ದೊಡ್ಡ ಕಲ್ಮಶ ಇಲ್ವೇನೋ. ಸರಿ ಸರ್. ಅದು ಎಂಗೇಜ್ಮೆಂಟ್ ಆಗಿ ಒಂದು ಫೋನ್ ಮಾಡದೆ ಇದ್ರೆ ಗಾಬರಿ ಆಗಿ ಆ ಹುಡುಗಿ ಬೇಡ ಅನ್ಕೊಂಡಿದ್ದಾಳೆ. ಫೋನ್ ಮಾಡಕ್ ಏನೋ ದೊಡ್ಡ ರೋಗ ಅಂದ್ರೆ ನೀನು ಕೆಲ್ಸನಂತೆ ಸೇವೆನಂತೆ. ಏಯ್, ಇವಾಗ ಅವ್ರ ಹತ್ರ ಹತ್ರ ಮಾತಾಡಕ್ಕೆ ಟೈಮ್ ಇದೆ ನಿನಗೆ. ಮಿಸ್ ಕಾಲ್ ಮೇಲೆ ಮಿಸ್ ಕಾಲ್ ಹೊಡೆದು ತಲೆ ತಿಂತ ಇದೀಯಾ, ಇಡ ಫೋನು. ಹಾಗೇನಿಲ್ಲ ಸರ್ ಹಂಗೆ. ನಿನ್ನ ಹೊಗಳ್ಕೊಳ್ಳೋದು ಬಿಡು ಫಸ್ಟ್. ನಾನು ಕೆಟ್ಟವನು ಅಂತ ಹೇಳ್ಕೊಂಡವನು ಒಳ್ಳೆಯವನಂತೆ, ನಾನು ಒಳ್ಳೆಯವನು ಅಂತ ಹೇಳ್ಕೊಂಡವನು ಕೆಟ್ಟವನಂತೆ, ಇದನ್ನ ಹೇಳ್ತಾ ಇರೋದು ದರೆಯ ಅತಿ ದೊಡ್ಡ ಕೆಟ್ಟ ಅಹೋರಾತ್ರ. ಓಕೆ, ಇಡು ಫೋನು. ಸರ್ ಸರ್ಪ ದೋಷದಲ್ಲಿ ಏನಾದ್ರೂ ವ್ಯತ್ಯಾಸ? ಏ ಅಹೋರಾತ್ರ ನಿನಗೆ ಸರ್ಪ ಅಂದ್ರೆ ಗೊತ್ತಿಲ್ಲ, ಇನ್ ಸರ್ಪ ದೋಷ ಎಲ್ಲಿಂದ ಬರುತ್ತೋ? ಹೌದು ಸರ್. ಮಾಡಿರೋ ನೀನು ಒಳ್ಳೇದೇ ಮಾಡಿದ್ಯಾ, ಇಡು, ನೆಕ್ಸ್ಟ್ ಎಂಗೇಜ್ಮೆಂಟ್ ಸೆಟ್ ಆಗುತ್ತೆ. ಸರಿ ಸರ್, ಹಾಗೆಂತ ತೊಂದ್ರೆ ಇಲ್ಲ. ಮತ್ತೆ ಸರ್ ನನ್ಗೆ ಈಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ. ಪಾಪಿಷ್ಟ, ಇಡ್ತೀಯಾ ಇಲ್ವಾ? ಸರ್ ಇಡ್ತೇನೆ, ಇಲ್ಲ ಅಂತ ಹೇಳುದಿಲ್ಲ. ನೀವು ರಿಸೀವ್ ಮಾಡಿದ್ರೆ ತುಂಬಾ ಖುಷಿ ಆಗಿದೆ ಸರ್. ಸರ್ ಖುಷಿ ಅನ್ಲಿಕ್ಕೆ ನಮ್ಗೊಂದು ನಮ್ಮ ಒಳ ಅರ್ಥದಲ್ಲಿ ಇರ್ತಕ್ಕಂತ ಭಾವನೆಗಳು ನಂಗೆ ಅರ್ಥ ಆಗ್ಲಿಲ್ಲ ಸರ್. ಅದನ್ನ ನೀವು ನಂಗೆ ತಿಳಿಸಿ ಹೇಳಿಕೊಟ್ಟು, ನನ್ಗೆ ಈಗ ಸೇವೆ ವ್ಯತ್ಯಾಸ, ಸ್ಯಾಲ್ರಿ ತಗೊಂಡು ಡ್ಯೂಟಿ ಮಾಡೋ ವ್ಯತ್ಯಾಸ ಎಲ್ಲ ಹೇಳ್ಕೊಟ್ಟಿದ್ದು ನೀವು. ಬಟ್ ನಾನ್ ನಿಮ್ಮನ್ನು ಐ ಕಾಂಟ್ ಬಿಲೀವ್ ಇಟ್ ಸರ್. ಇದೆಲ್ಲ ನಂಗೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಅವ್ರ ಮನಸ್ಸಿಂದ ತಗೋತಾರೆ, ನೀನ್ ಸೇವೆ ಮಾಡಿದ್ರೆ ಬೇಡ ಹೋಗಪ್ಪ ಅಂತಾರೆ. ಈ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಇಷ್ಟಪಡೋದು ಸೇವೆ ತಗೊಳ್ಳೋದು. ಪ್ರತಿಯೊಂದು ಮುದುಕ ಮುದುಕಿ ಹತ್ರ ಹೋಗು, ಏನು ನಿನ್ನ ಆಸೆ ಅಂದ್ರೆ ಯಾರ ಸೇವೆ ಮಾಡಿಸ್ಕೊಳ್ಳದೆ ಸಾಯ್ಬೇಕು ಅಂತಾರೆ. ಅರ್ಥ ಮಾಡ್ಕೋ, ಸೇವೆ ಮಾಡ್ಬೇಕು ಅನ್ಕೊಳ್ಳೋದೆ ತಪ್ಪು. ನೀವು ಏನ್ ಕೆಲಸ ಮಾಡ್ತಿರೋ ಶ್ರದ್ಧೆಯಿಂದ ಪಡೆದ ದುಡ್ಡಿಗೆ ಮಾಡಿ. ಅದಕ್ಕೆ ಗಿಂಬಳ ಅಂತ ತಗೊಂಡಿದೀರಿ ಅಂದ್ರೆ
ಇವು ಆಗ್ತಾ ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಯಾರ್ಯಾರು ನೋಡ್ತೇವೆ ಹಂಗ್ ಬೀಳ್ತೀರಿ ಹಿಡಿಯೋಫೋನ ಇಲ್ಲ ಸರ್, ನಾನು ಆ ತರ ಯಾವತ್ತು ನೋಡೋ ಮುಟ್ಟಿಲ್ಲ ಸರ್ ಹಣ. ನೋಡೋ ಕೆಟ್ಟ ಹಣ ಜಾರಿಸುತ್ತೆ, ಹಾ ಸರ್ ಒಳ್ಳೇದಲ್ಲ ಅದು, ಅದೇ ಸರ್ ಜಾರುವ ನೆಲದಲ್ಲೂ ಜಾರದವನು ಜಾಣ, ಜಾರುವ ನೆಲದಲ್ಲೂ ಜಾರದವನು ಜಾಣ, ಜಾರದಿದ್ದ ನೆಲದಲ್ಲೂ ಜಾರುವವನು ಕೋಣ. ಎಸ್ ಸರ್. ಫೋನೋ